ನಮಸ್ತೆ, ವೆಲ್ಕಮ್ ಟು ಹೇಮಸ್ ವಿಚ್ ಕಿಚನ್. ಇವತ್ತು ನಾವು ಟೇಸ್ಟಿ ಆ್ಯಂಡ್ ಹೆಲ್ತಿಯಾದ ಪಪಾಯ ಜ್ಯೂಸ್ ಮಾಡೋಣ ಅಂದ್ಕೊಂಡಿದ್ದೀವಿ. ಇದು ಹೆಲ್ತ್ಗೆ ತುಂಬಾ ಒಳ್ಳೆಯದು, ಡೈಜೆಷನ್ ಪವರ್ ತುಂಬಾ ಇರುತ್ತೆ ಇದರಲ್ಲಿ, ಸ್ಕಿನ್ ಗ್ಲೋನೆಸ್ಗೆ ತುಂಬ ಹೆಲ್ಪ್ ಮಾಡುತ್ತೆ, ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಆಗೂ ಕೂಡ ಇದು ನಮಗೆ ಹೆಲ್ಪ್ಫುಲ್ ಆಗಿರುತ್ತೆ. ಈಗ ಈ ಹೆಲ್ತಿಯಾದ ಪಪಾಯ ಜ್ಯೂಸ್ ಮಾಡೋದು ಹೆಂಗೆ ಅಂತ ನೋಡೋಣ ಬನ್ನಿ. ಈಗ ಪಪಾಯ ಜ್ಯೂಸ್ ಮಾಡೋದಕ್ಕೆ ನಾವು ಫಸ್ಟು ಒಂದು ಮೀಡಿಯಂ ಸೈಜ್ ಪಪಾಯನ್ನು ತಗೊಂಡು ಸ್ವಲ್ಪ ಚೆನ್ನಾಗಿ ಹಣ್ಣಾಗಿರಬೇಕು. ಅದನ್ನು ನಾವು ಸಿಪ್ಪೆ ಎಲ್ಲ ತೆಗೆದು ಬೀಜ ಎಲ್ಲ ತೆಗೆದು ಈ ಥರ ಸಣ್ಣಕ್ಕೆ ಪೀಸಸ್ಸಾಗಿ ಕಟ್ ಮಾಡಿಟ್ಕೋಬೇಕು. ಒಂದು ಜಾರ್ಗೆ ಈ ಪಪಾಯ ಪೀಸಸ್ಸನ್ನೆಲ್ಲ ನಾವು ಟ್ರಾನ್ಸ್ಫರ್ ಮಾಡ್ಕೋಬೇಕು. ಪಪಾಯನಲ್ಲಿ ಆಲ್ರೆಡಿ ಸ್ವೀಟ್ ಇರುತ್ತೆ, ಅದಕ್ಕೋಸ್ಕರ ನಾವು ಶುಗರ್ ಸ್ವಲ್ಪ ಕಡಿಮೆ ಹಾಕ್ಕೋಬೇಕು. ಒಂದು 3-4 ಟೀಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು. 1 pinch ಆಫ್ ಸಾಲ್ಟ್ ಹಾಕ್ಕೋಬೇಕು, ಸಾಲ್ಟು ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ. ಅದಕ್ಕೆ ಪೆಪ್ಪರ್ ಪೌಡರು 1/4 teaspoon ಹಾಕ್ಕೋಬೇಕು. 1/4 ಭಾಗ ಅಷ್ಟು ಲೆಮನ್ ತಗೊಂಡು ಅದನ್ನು ನಾವು ಇದಕ್ಕೆ ಆ್ಯಡ್ ಮಾಡೋಣ. ಪೆಪ್ಪರ್ ಪೌಡರ್ ಮತ್ತು ಸಾಲ್ಟ್, ಲೆಮನ್ ಜ್ಯೂಸ್ ಎಲ್ಲ ಹಾಕಿದ್ದೀವಲ್ಲ, ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಕೆಲವರಿಗೆ ಬರೀ ಪಪಾಯ ಸ್ಮೆಲ್ ಅಂದರೆ ಸ್ವಲ್ಪ ಹಿಡಿಸೋದಿಲ್ಲ, ಅದಕ್ಕೋಸ್ಕರ ಇವೆಲ್ಲ ಹಾಕೋದ್ರಿಂದ ಟೇಸ್ಟಿಯಾಗಿರುತ್ತೆ, ಸ್ವಲ್ಪ ನಮಗೆ ಡೈಜೆಸ್ಟ್ ಎಲ್ಲ ಚೆನ್ನಾಗಾಗುತ್ತೆ. ಈಗ ಇದ್ರ ಜೊತೆಗೆ ನೀರನ್ನು 1/2 glass ಹಾಕೋಣ. ಇದೆಲ್ಲ ಸೇರಿಸಿ ಚೆನ್ನಾಗಿ ಗ್ರೈಂಡ್ ಮಾಡಿ ತಗೋಬೇಕು. ಈ ರೀತಿಯಾಗಿ ತುಂಬ ನೈಸಾಗಿ ಇರಬೇಡ, ಈ ಥರ ಮೀಡಿಯಮ್ ಆಗಿ ಬಂದರೆ ಸಾಕು. ಸ್ವಲ್ಪ ಥಿಕ್ನೆಸ್ ಆಗಿ ಇರಬೇಕು ಈ ಜ್ಯೂಸು ಅಷ್ಟೇ. ಇದನ್ನು ನಾವು ಹಂಗೆ ಗ್ಲಾಸಸ್ ಎಲ್ಲ ಹಾಕಿ ಸರ್ವ್ ಮಾಡ್ಕೋಬೋದು. ಅಷ್ಟೇ, ಹೆಲ್ತಿಯಾದ ಪಪಾಯ ಜ್ಯೂಸ್ ರೆಡಿಯಾಗಿದೆ. ಇದನ್ನು ನೀವು ಡಯೆಟ್ಗಾಗಿ ಕೂಡ ಡೈಲಿ ಮಾರ್ನಿಂಗಲ್ಲಿ ನೀವು ಇದನ್ನು ಕುಡಿಬೋದು. ಸ್ಕಿನ್ ತುಂಬ ಗ್ಲೋ ಆಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಇದನ್ನು ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮ್ಗೆ ಹಿಡಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.